Hello friends, so today we are going to discuss radiation physics, very important and interesting question. So here is the question. Label diagram of atom structure, define binding energy, valence shell and ionization. So either the marks distribution ಹೆಂಗಿರುತ್ತೆ ಅಂದ್ರೆ ತಿಳ್ಕೊಂಡ್ಬಿಟ್ರೆ. So diagram ಕೇಳಿದ್ದಾರೆ, ಆಮೇಲೆ ಬೈಂಡಿಂಗ್ ಎನರ್ಜಿ ಒಂದು ಕ್ವೆಶ್ಚನ್ ಕೇಳಿದ್ದಾರೆ, valence shell ಕೇಳಿದ್ದಾರೆ and ionization ಕೇಳಿದ್ದಾರೆ. ಓಕೆ, ಸೊ ಬೈಂಡಿಂಗ್ ಎನರ್ಜಿ, valence shell, ionization ಡೆಫಿನೇಷನ್ ಬರೆದ್ರೆ ಒಂದಕ್ಕೆ ಒಂದೊಂದು ಮಾರ್ಕ್ಸ್ನ ಕೊಡ್ತಾರೆ. ಓಕೆ, ಸೊ ನಿಮ್ಮದಲ್ಲಿ ಡೆಫಿನೇಷನ್ ಗೊತ್ತಿತ್ತಂದರೆ 3 marks. ಓಕೆ, ಡನ್, ನಿಮ್ಮ ಪಾಕೆಟಲ್ಲಿ ಇದ್ದಂಗೆ. ನೆಕ್ಸ್ಟ್ ಏನೇ ಆಟಮ್ ಸ್ಟ್ರಕ್ಚರ್ ಕೇಳಿದ್ದಾರೆ. ಸೊ ಆಟಮ್ ಸ್ಟ್ರಕ್ಚರಿಗೆ 2 marks, 5 marks ಕ್ವಶನ್ ಇದು. ಓಕೆ, ಸೊ ಫಸ್ಟ್ ನೀವೇನು ಮಾಡಬೇಕು, ಆಟಮ್ ಸ್ಟ್ರಕ್ಚರ್ನ ಡ್ರಾ ಮಾಡಬೇಕು. ಅವು ಲೇಬಲ್ಡ್ ಕೇಳಿದಾರಲ್ಲ, ಲೇಬಲ್ಡ್ ಇದೆ, ನೀವು ಪರ್ಟಿಕ್ಯುಲರ್ ಇಲ್ಲಿಂದ ಏನೋ ಲೈನ್ ಹಾಕ್ಕೊಂಡು ಲೇಬಲ್ ಮಾಡ್ಬೋದು. ಆಫಿಷಿಯಲ್ ಸ್ವಲ್ಪ ಚೆನ್ನಾಗಿ ಕಾಣಬೇಕಂದ್ರೆ ಈ ಟೈಪ್ ಮೆನ್ಷನ್ ಮಾಡಿ. ಇದು ಸರ್ಕಲ್ ಸ್ವಲ್ಪ ಚೆನ್ನಾಗಿಲ್ಲ, ಸರ್ಕಲ್ ಹಾಕಿ ನೀವು ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್ನ ಮೆನ್ಷನ್ ಮಾಡಿರಿ. ಇದು ಆಟಮ್ ಸ್ಟ್ರಕ್ಚರ್, ಸನ್ ರೂಟ್ ಕೂಡ ಹಾಕ್ತಾರೆ, 2 marks. ಓಕೆ, ಇದಕ್ಕೆ ನೀವು ಬರೀ ಆಟಮ್ ಬಗ್ಗೆ ಕೇಳಿದ್ರು ನೀವು ಸ್ಟ್ರಕ್ಚರ್ ಹಾಕಿದರೆ ನೀವು 2 marks ಕೊಡ್ತಾರೆ. ಸೊ ನೆಕ್ಸ್ಟ್ ಏನು ಕ್ವಶನ್ ಕೇಳಿದ್ದಾರೆ, ರಿಫೈನ್ ಬೈಂಡಿಂಗ್ ಎನರ್ಜಿ. ಸೊ ಬೈಂಡಿಂಗ್ ಎನರ್ಜಿ ಏನಂದರೆ, ಬೈನರ್ಜಿ ಆಫ್ ಎನ್ ಎಲೆಕ್ಟ್ರಾನ್ ಇಸ್ ಅನ್ ಆ್ಯಟಮ್ ಇನ್ ಅನ್ ಆ್ಯಟಮ್ ಈಸ್ ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಫ್ರಮ್ ದ ಆ್ಯಟಮ್ ಅಗೇನೆಸ್ಟ್ ದಿ ಅಟ್ರಾಕ್ಟಿವ್ ಫೋರ್ಸ್ ಆಫ್ ದಿ ಅಪೋಸಿಟ್ ನ್ಯೂಕ್ಲಿಯಸ್ ಅಂತ ಕೇಳಿದ್ದಾರೆ. ಸೊ ಓಕೆ, ಏನು ಬೈಂಡಿಂಗ್ ಎನರ್ಜಿ ಅಂದರೆ ಅದು ಒನ್ ಟೈಪ್ ಆಫ್ ಎನರ್ಜಿ, ಅದರಲ್ಲಿ ಆ್ಯಟಮ್ ಒಳಗಡೆ ಅದು ಏನು ಮಾಡ್ತೈತಿ, ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಫ್ರಮ್ ದಿ ಆ್ಯಟಮ್. ಏನಂದರೆ ಒನ್ ಟೈಪ್ ಆಫ್ ಎನರ್ಜಿ ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೈತಿ ಕಂಪ್ಲೀಟ್ಲಾಗಿ, ಎಲ್ಲಿ ಎದ್ರಗಿಂದ, ಅಟ್ರಾಕ್ಟಿವ್ ಫೋರ್ಸ್ ಆಫ್ ಅಪೋಸಿಟ್ ನ್ಯೂಕ್ಲಿಯಸ್ಸಿಂದ. ಸೊ ಇಲ್ಲಿ ನ್ಯೂಕ್ಲಿಯಸ್ ಇದೆಲ್ಲ, ಅಪೋಸಿಟ್ ನ್ಯೂಕ್ಲಿಯಸ್ಸನ್ನು ಏನು ಮಾಡ್ತೈತಿ, ಎಲೆಕ್ಟ್ರಾನ್ ರಿಮೂವ್ ಮಾಡ್ತೈತಿ, ಅದಕ್ಕೆ ಏನಂತೀವಿ ಬೈಂಡಿಂಗ್ ಎನರ್ಜಿ ಅಂತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಏನಿಲ್ಲ, ಬೈಂಡಿಂಗ್ ಎನರ್ಜಿ ಒಳಗೆ ಇನ್ನೊಂದು ಟೈಪ್ ಬರ್ತೈತಿ, ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ. ಸೊ ಅದರ ಡೆಫಿನೇಷನ್ ಏನಂದರೆ, ಎನರ್ಜಿ ದಟ್ ವುಡ್ ಬಿ ರಿಕ್ವೈರ್ಡ್ ಟು ಡಿಸ್ಅಸೆಂಬಲ್ ಆರ್ ಬ್ರೇಕ್ ದ ನ್ಯೂಕ್ಲಿಯಸ್ ಆಫ್ ಎನ್ ಆ್ಯಟಮ್ ಇಂಟು ಇಟ್ಸ್ ಕಂಪ್ಲೀಟ್ ಕಂಪೋನೆಂಟ್ ಪಾರ್ಟ್ಸ್. ಅದರಲ್ಲಿ ಎಲೆಕ್ಟ್ರಾನ್ ರಿಮೂವ್ ಆಗ್ತೈತಿ, ಇದರಲ್ಲಿ ಬ್ರೇಕ್ ಆಗ್ತೈತಿ, ಆಮೇಲೆ ಕಂಪೋನೆಂಟ್ ಪಾರ್ಟ್ಸ್ ಬ್ರೇಕ್ ಆಗ್ತಾವೆ. ಇದರಲ್ಲಿ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿಯಲ್ಲಿ ಕಂಪೋನೆಂಟ್ ಪಾರ್ಟ್ಸ್ ಯಾವ್ಯಾವು ಅಂದರೆ ನ್ಯೂಟ್ರಾನ್ಸ್ ಇರ್ಬೋದು, ಪ್ರೋಟಾನ್ಸ್ ಇರ್ಬೋದು, ಇಲ್ಲಿ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಂಗಿಲ್ಲ. ಇದರಲ್ಲಿ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿಯಲ್ಲಿ ಅದರಲ್ಲಿ ಟೋಟಲಿ ರಿಮೂವ್ ಆಗ್ತೈತಿ, ಇದರಲ್ಲಿ ಡಿಸ್ಅಸೆಂಬಲ್ ಆಗ್ತಾವೆ. ಒಂದು ಪ್ರೋಟಾನ್ ಬರ್ಬೋದು ಅಥವಾ ಹೋಗ್ಬೋದು, ಇಲ್ಲಾಂದರೆ ನ್ಯೂಟ್ರಾನ್ ಬರ್ಬೋದು ಹೋಗ್ಬೋದು. ಇದರಲ್ಲಿ ಬೈಂಡಿಂಗ್ ಎನರ್ಜಿ ಅಂದರೆ ರಿಮೂವ್ ಮಾಡೋದು, ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಡಿಸ್ಅಸೆಂಬಲ್ ಮಾಡೋದು, ಅಂದರೆ ಸಬ್ಸ್ಟಿಟ್ಯೂಟ್ ಮಾಡ್ತಾರಲ್ಲ ಆ ಟೈಪ್. ನೆಕ್ಸ್ಟ್ ಅಯೋನೈಸೇಷನ್ ಏನಂದರೆ, ರಿಮೂವ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ ಫ್ರಮ್ ದಿ ನ್ಯೂಟ್ರಲ್ ಆ್ಯಟಮ್ ಈಸ್ ಕಾಲ್ಡ್ ಅಯೋನೈಸೇಷನ್. ಇದರಲ್ಲೇನು ರಿಮೂವ್ ಆಫ್ ಎಲೆಕ್ಟ್ರಾನ್ಸ್, ನೀವು ಈಸಿಯಾಗಿ ನೆನ್ಪಿಡ್ಬೇಕಂದ್ರೆ ರಿಮೂವ್ ಆಫ್ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡೋದು ಎದರಾಗಿಂದ, ನ್ಯೂಟ್ರಲ್ ಆ್ಯಟಮಿಂದ, ಅದಕ್ಕೇನಂತೀವಿ ಅಯೋನೈಸೇಷನ್. ಜಸ್ಟ್ ಕನ್ನಡದಲ್ಲೂ ಅರ್ಥ ಮಾಡ್ಕೋಬೋದು, ಇಂಗ್ಲೀಷಲ್ಲಿ ಬರೀಲಿ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್, ಇದು ಎಕ್ಸಾಂಪಲ್ ಎ, ಆ್ಯಟಮ್ ಎ, ಅಲ್ಲಿ 2 ಇದು ಏನಂದರೆ 2 ಚುಕ್ಕಿದಾವಲ್ಲ ಅವು ಎಲೆಕ್ಟ್ರಾನ್ಸ್. ಸೊ ಇದು ಪ್ರೊಸೆಸ್ ಏನು, ಇಲ್ಲಿ ಒಂದು ಪ್ರೋಟಾನ್ ಬಂದಿದೆ, ಎಲೆಕ್ಟ್ರಾನ್ ಹೋಗಿದೆ, ಸೊ ಇದಕ್ಕೇನಂತೀವಿ ಅಯೋನೈಸೇಷನ್ ಅಂತೀವಿ. ಸಿಂಪಲ್ ಎಕ್ಸಾಂಪಲ್, valence shell, outermost shell of an outermost shell or orbital of an atom is called valence shell. So ಇಲ್ಲಿ ಇದೆ ನೋಡ್ರಿ, ಲಾಸ್ಟಿಗೆ ಚುಕ್ಕಿ ಇದಲ್ಲ ಲೈನಾಗಿ valence shell ಅಂತ ಬರ್ದಿದ್ದಲ್ಲ, ಅದೇ valence shell ಅಂದರೆ ಅದೇ. outermost shell is called valence shell ಅಷ್ಟಾದರೂ ಬರಿಬೋದು, ಅಥವಾ ಸ್ವಲ್ಪ ಚೆನ್ನಾಗಿ ಕಾಣಬೇಕಂದ್ರೆ outermost shell or orbital of an atom is called valence shell. ಸೊ ಇದು ಒಂದು ಕ್ವಶನು ಇಂಪಾರ್ಟೆಂಟ್ ಇದೆ, ಇದರಲ್ಲಿ ನೀವು ಪರ್ಟಿಕ್ಯುಲರ್ ಒಂದೊಂದು ಕ್ವಶನ್ನ ಕೇಳ್ಬೋದು. ಇದು ಲಾಸ್ಟ್ ಟೈಮ್ ಕೇಳಿದ್ದು, ಜೊತೆಗೆ 3 ಕೇಳಿದ್ದಾರೆ ಮತ್ತು ಲೇಬಲ್ ಡೈಗ್ರಾಮ್ ಕೇಳಿದ್ದಾರೆ. ಈಸಿ ಕ್ವಶನ್, ಇಂಟ್ರೆಸ್ಟಿಂಗ್ ಕ್ವಶನ್. ಸೊ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇವೆಲ್ಲ ಪಿ ಡಿ ಎಫು ನಿಮಗೆ ಟೆಲಿಗ್ರಾಮ್ ಮೇಲೆ ಅವೈಲೇಬಲ್ ಇರ್ತಾವೆ 24/7. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇಫ್ ಯು ಲೈಕ್ ದಿಸ್.